ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ರೇಣುಕಾ ಕೊಲೆಯಾಗ್ತಿದ್ದಂತೆ ಆರಂಭವಾಗಿತ್ತು 70 ಲಕ್ಷದ ಆಟ. ಸಾಕ್ಷಿಯ ನಾಶ, ಪೊಲೀಸರ ಮ್ಯಾನೇಜ್ಗೆ 40 ಲಕ್ಷ ಬಳಕೆಗೆ ಪ್ಲಾನ್. ಆರೋಪಿಗಳ ಸರೆಂಡರ್ಗೆ 30 ಲಕ್ಷ ಹಂಚಿಕೆ. ದರ್ಶನ್ ಸಿಡುಕು ಸ್ವಭಾವದವರು, ಕೊಲೆ ಮಾಡುವಷ್ಟು ಕಟುಕರಲ್ಲ. ವಿಚಾರಣೆ ನಡೀತಾ ಇರುವಾಗಲೇ ಕ್ಲೀನ್ ಚಿಟ್ ಕೊಟ್ಟ ಶಾಸಕ ಕದಲೂರು ಉದಯ್ ಗನ್ಮ್ಯಾನ್ ಮೇಲೆ ಹಲ್ಲೆ ಬಗ್ಗೆ ನನಗ್ ಗೊತ್ತಿಲ್ಲ ಅಂತಾನು ಸ್ಪಷ್ಟನೆ. ಹಾಸನದ ಸಂಸದರ ನಿವಾಸಕ್ಕೆ ಪ್ರಜ್ವಲ್ ಕರೆತಂದ ಎಸ್ಐಟಿ, ಅತ್ಯಾಚಾರ ಎಸಗಿದ್ದಾರೆ ಎನ್ನಲಾದ ಸ್ಥಳಗಳಲ್ಲಿ ಪರಿಶೀಲನೆ. ಎಸ್ಐಟಿ ಟೀಂ ಜೊತೆ ಎಫ್ಎಸ್ಎಲ್ ತಂಡ ಕೂಡ ಶೋಧ. ವಾಕಿಂಗ್ ಮಾಡ್ತಾ ಇದ್ದ ವೃದ್ಧೆಯ ಸರ ಕದ್ದು ಖದೀಮಾ ಎಸ್ಕೇಪ್. ಸರ ಕಿತ್ತುಕೊಳ್ತಾ ಇದ್ದಂತೆ ನೆಲಕ್ಕುರುಳಿದ ವೃದ್ಧೆ. ಆರ್ಆರ್ ನಗರದ ಕೃಷ್ಣಾ ಗಾರ್ಡನ್ ಬಳಿ ಘಟನೆ. ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಬೆಂಗಳೂರಲ್ಲಿ ಭಯಾನಕ ಅಪಘಾತ. ನಿಯಂತ್ರಣ ತಪ್ಪಿ ಫುಟ್ಪಾತ್ ಏರಿ ಅಂಗಡಿಗೆ ನುಗ್ಗೇ ಬಿಟ್ಟು ಗೂಡ್ಸ್ ವಾಹನ. ಪ್ರಾಣಾಪಾಯದಿಂದ ಜಸ್ಟ್ ಬಚಾವಾದ ಬೈಕ್ ಸವಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.